ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಬಗರ್ ಹುಕುಂ ಅರ್ಜಿ ಪಡೆಯಲು ಹಾಗೂ ಸಲ್ಲಿಸಲು ಮಾರ್ಚ್ 16 ಕಡೆಯ ದಿನಾಂಕವಾಗಿರುವುದರಿಂದ ಕಸಬಾ ಹಾಗೂ ಬುಕ್ಕಪಟ್ಟಣ ಹೋಬಳಿಯ ಅರ್ಜಿ ಪಡೆಯದ ಹಾಗೂ ಸಲ್ಲಿಸದ 100 ರೈತರ ಪರದಾಟ. ದಿನಾಂಕ 16/3/2019 ಶಿರಾ ತಹಶೀಲ್ದಾರ್ ಕಚೇರಿ ಮುಂದೆ 100 ರೈತರು ಕಡೆ ದಿನವಾದ ಇಂದು ಅರ್ಜಿ ಸಲ್ಲಿಸಲು ಹಾಗೂ ಪಡೆಯಲು ಏಕಾಏಕಿ ಕೌಂಟರ್ ಮುಂದೆ ಜಮಾಯಿಸಿದಾಗ ನೂಕು ನುಗ್ಗಲು ಉಂಟಾಗಿ ಪರಿಸ್ಥಿತಿ ಮಿತಿಮೀರಿದ ಸ್ಥಿತಿ ತಲುಪಿತು. ಸ್ಥಳಕ್ಕೆ ಆಗಮಿಸಿದ ಮೀಸಲು ಪೊಲೀಸ್ ಪಡೆ ಪ್ರತಿಯೊಬ್ಬರಿಗೂ ಕ್ಯೂನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟು ಪರಿಸ್ಥಿತಿ ನಿಭಾಯಿಸಿದರು. ಶಿರಾ ತಾಲೂಕು ಕಚೇರಿ ಸಿಬ್ಬಂದಿಯವರು 4 ಕೌಂಟರ್ಗಳನ್ನು ತೆರೆದು ಯಾರಿಗೂ ತೊಂದರೆಯಾಗದ ರೀತಿ ಕಾರ್ಯನಿರ್ವಹಿಸಿದರು. ದಿನಾಂಕ 15/3/2019 ಬುಕ್ಕಪಟ್ಟಣ ಹೋಬಳಿಯ ನಾಡ ಕಚೇರಿಯ ಸಿಬ್ಬಂದಿಯವರು ಸುತ್ತಮುತ್ತ ಹಳ್ಳಿಯಿಂದ ಬಂದ 100 ರೈತರಿಗೆ ಸಂಜೆ 5 ಗಂಟೆಗೆ ಬಗರ್ ಹುಕುಂ ಅರ್ಜಿ ಕೊಡುವುದು ಹಾಗೂ ಸ್ವೀಕರಿಸುವುದು ನಿಲ್ಲಿಸಿದಾಗ ಆತಂಕದ ಸ್ಥಿತಿ ಉಂಟಾಯಿತು. ನಾಳೆಯೇ ಅರ್ಜಿ ಸಲ್ಲಿಸಲು ಕಡೆಯ ದಿನಾಂಕ, ಅದು ಸರ್ವರ್ ಪ್ರಾಬ್ಲಮ್ ಬೇರೆ. ನಾವು ಬೆಳಗ್ಗೆಯಿಂದಲೇ ತಿಂಡಿ ಊಟ ಇಲ್ಲದೆ ಕಾಯುತ್ತಿದ್ದೇವೆ, ನಾವು ಏನು ಮಾಡಬೇಕು ಎಂದು ಶ್ರೀ ಟಿವಿಗೆ ದೂರವಾಣಿ ಮೂಲಕ ತಮ್ಮ ಅಳಲನ್ನು ತೋಡಿಕೊಂಡರು. ತಹಶೀಲ್ದಾರ್ ವೈ ತಿಪ್ಪೇಸ್ವಾಮಿಯವರು ಈ ಸಮಸ್ಯೆಯ ಬಗ್ಗೆ ತಿಳಿಸಿದಾಗ ಸಂಬಂಧಪಟ್ಟ ಅಧಿಕಾರಿಗಳೊಡನೆ ಮಾತನಾಡಿ ಯಾರಿಗೂ ತೊಂದರೆಯಾಗದ ರೀತಿ ಅರ್ಜಿ ಸಲ್ಲಿಸಲು ಹಾಗೂ ಪಡೆಯಲು ಅವಕಾಶ ಕಲ್ಪಿಸಿಕೊಟ್ಟರು. ಏನು ಮಾಡೋದು ಬೇಡ, ಅವರು ಹೆಂಗ ರೈತರು ಎಲ್ಲಾದ್ರೂ ಬದುಕಂತಾರೆ, ಏನಾರ ಮಾಡ್ಕೊಂಡು ಈ ತರ ಮಾಡಬಾರ್ದು. ಅವ್ರು ಮೋಸ ಕೊಡಬೇಕು, ಅವ್ರಿಗೆ 2 ತಿಂಗಳು ಬೇಕು, ಬಿಟ್ಬೇಕಾದ್ರೆ ಇದನ್ನ ಕೊಡ್ಲಿ, ಆತರ ವ್ಯವಸ್ಥೆ ಮಾಡ್ಬೇಕು. ಪ್ರಸಿದ್ಧ ರೈತರು ಕಾಯಕಾಗಲ್ಲ, ಅರ್ಜಿ ತಗೊಂಡ್ಬಿಟ್ಟು ನಂಬರ್ ಕೊಟ್ರೆ ಅವ್ರಿಗೆ ಬಿಟ್ಟು 2 ತಿಂಗಳು ಒಂದು ಕೊಡ್ಲಿ ಫಾರಂ, ಅಲ್ಲಿವರೆಗೂ ಆತರ ಮಾಡ್ಕೊಡ್ಬೇಕಂತ ಸಾಧ್ಯ ಅಂತ ಹೇಳ್ಕೊಂತೀವಿ. ಯಾಕಂದ್ರೆ ರಾತ್ರಿ ಆಗ್ಲೂ ಸಹಾಯಕಾಗಲ್ಲ. ಅಲ್ಲಿ ನನ್ನ ಹೆಸರು ತಿಮ್ಮಣ್ಣ ಅಂತ ಹೋಗಿದ್ದೀರಿ, ನಾವು ಸುಮಾರು ಇವಾಗ 1 ತಿಂಗಳು 2 ತಿಂಗಳಿಂದ ಬರೀ ಅರ್ಜಿಗಳು ಅಂದ್ರೆ ಕೂಲಿ, ನಾವು ಕೂಲಿ ಮಾಡಬೇಕು, ಬೇರೆ ಕಡೆ ಹೊರಗಡೆ ಹೋಗಿ ಕೂಲಿ ಮಾಡ್ಕೊಂಡು ನಾವು ದಿವಸ 350 ರೂಪಾಯಿ ಕೂಲಿ ಮಾಡೋದು. ಇವಾಗ 1 ತಿಂಗಳಿಂದ ಇವತ್ತು ಕನ್ಫಿಡೆನ್ಸ್ ಸರಿ ಇಲ್ಲ ಅನ್ನೋದು, ಮತ್ತೆ ಇವತ್ತು ಅದು ಅರ್ಜಿ ನಿಮ್ದು ವಂಶವೃಕ್ಷ ಸರಿ ಇಲ್ಲ ಅನ್ನೋದು, ಪ್ರತಿಯೊಂದು ಯಾವ್ದಾದ್ರು ಒಂದು ಕಾರಣ ಹೇಳ್ತಾರೆ. ಒಬ್ಬ ಸೆಕ್ರೆಟರಿಗೆ, ಒಬ್ಬ ಇಲೆ ಜಕೆಂಟ್ರಿಗಾಗ್ಲಿ, ಮತ್ತೊಬ್ಬರಿಗಾಗ್ಲಿ, ಒಬ್ಬ ಬೇಜವಾಬ್ದಾರಿ ಹುಡುಗನ್ ಬಿಟ್ಟವನ ದಯಣ್ಣ, ನಾನು ಆ ಜವಾಬ್ದಾರಿನೆಲ್ಲ ಹುಡುಗನ್ ಈ ಕಡೆ ಕನ್ಫಿಡೆನ್ಸ್ ಅಲ್ಲಿ ಸುಮಾರು ಅಂದ್ರೆ ಇವತ್ತೊಂದು 120 ಅರ್ಜಿಗಳು ಫಿಲ್ ಅಪ್ ಮಾಡ್ಯವನೆ, ಆ ಕಡೆ ಬರೀ 4 ಮಾಡಿಲ್ಲ, ಅವನೆಲ್ಲೇ ಹೋಗಿ ಮನೆಗೆವನೆ. ಇದಕ್ಕೆ ಮಾಹಿತಿ ಏನ್ ಕೊಡ್ತಾರೆ ಹೇಳಿ, ನಿಮ್ಮ ಕಾರ್ಯದರ್ಶಿ ಆಗ್ಲಿ, ಮತ್ತೆ ಇದು ಜವಾಬ್ದಾರಿ ಆರ್ ಐ ಸಾಹೇಬ್ರೆ ಆಗ್ಲಿ, ತಹಶೀಲ್ದಾರ್ರೆ ಆಗ್ಲಿ, ಉಪ ತಹಶೀಲ್ದಾರ್ರೆ ಆಗ್ಲಿ, ಯಾರ್ಯಾವ ಬಂದ್ರೆ ದಿಕ್ಕಿಲ್ಲ ಇದಕ್ಕೆ, ಈ ನಾಡ ಕಚೇರಿಗೆ ದಿಕ್ಕಿಲ್ಲ ಮೇಡಮ್ ಅವರೇ, ಇದನ್ನ ಮುಂದೆ ಕ್ರಮ ತಗಬೇಕಂತಂದು ನಾವು ಬೇಡ್ತಾ ಇದೀವಿ. ಸುಮಾರು ನಾವು ಇಲ್ಲಿ 20 ದಿನದಿಂದ ಓಡಾಡ್ತಾ ಇದೀವಿ, ಸುಮಾರು 20 ದಿನ ಅದಿಲ್ಲ ಇದಿಲ್ಲ. ಇಲ್ಲಿ ಜವಾಬ್ದಾರಿ ಎಲ್ಲ ಬಾಗ್ಲಾಗಿದ್ದು ಹೆಣ್ಮಕ್ಳು 50 ಜನ ಇಲ್ಲಿ ಕುಂತಿದ್ರು, ಅವ್ರು ಕಡ್ಲೆಪುರಿ ತಿನ್ನಕ್ಕೆ 10 ರೂಪಾಯಿ ಇದ್ರು ಭಿಕ್ಷಾ ಬೇಡಿದ್ರು ಯಾರು ಬರಲ್ಲ. ಇಷ್ಟು ಪಲಿಸಿ ನೀವು ಕರೆಕ್ಟ್ ಆಗಿ ಒಂದು ಮಾಹಿತಿ ಕೊಡಿ ಮೇಡಮ್. ಎಲ್ಲಿಂದ ಬರ್ತಿದ್ಯಾ? ಎಷ್ಟ್ ದಿನದಿಂದ ಬರ್ತಿದ್ದೀರಾ? ಇವತ್ತು 6 ದಿವಸದಿಂದ ಬರ್ತಾ ಇದ್ದೀನಿ. ಏನ್ ಹೇಳ್ತೀಯಾರ ಇಲ್ಲಿ? ಅಯ್ಯೋ ನಮ್ದು ಹೇಳ್ಕೊಂಬನಮ್ಮ, ನಮ್ಗೆ ನಾಶಕ ಆಗ್ತೈತಿ ಹೇಳಕ್ಕೆ. ತಗೋಬೇಕು ಅಂತ ಕೇಳ್ತಾರೆ, ಆ ನಾಯಕರು ಬರೋ ತನಕ ನಾನು ದಿವಸ ಬರ್ತಾ ಇರ್ಬೇಕು. ಇಂತ ನಾನು ಎಲ್ಲಿ ನೋಡಿ, ಜಗತ್ತಾಗ ನೋಡ್ಲಿಲ್ಲ. ಯಾವ್ರಿಂದ ಬಂದಿದ್ದೀರಾ, ನಿಮ್ಮ ಹೆಸರು ಹೇಳಿ? ಎಷ್ಟ್ ದಿನದಿಂದ ಬರ್ತಿದ್ದೀರಾ? ನಾವು 4-5 ದಿನದಿಂದ ಬರ್ತಾ ಇದ್ದೀವಿ. ಏನಂತ ಹೇಳ್ತಿದ್ರು? ಇವತ್ತು ಸರ್ವರ್ ಇಲ್ಲ, ಅವತ್ತು ಸರ್ವರ್ ಇಲ್ಲ, ನಾಳೆ ಬನ್ನಿ, ನಾಳೆ ಬನ್ನಿ, ರಾತ್ರಿ ಬನ್ನಿ, ಅವಾಗ ಬನ್ನಿ, ಇವಾಗ ಬನ್ನಿ, ಸರ್ವರ್ ಇಲ್ಲ, ಡೌನ್ ಆಗಿದೆ ಅಂತ ಹೇಳ್ತಾರೆ. ಇವಾಗ ತಗೊಂತಿದಾರ? ಇಲ್ಲ, ಇವಾಗ ಅದೇ, ಇವಾಗ 4 ಗಂಟೆ ಇವನ್ ಈಗ ಬಂದಿದ್ದಾರೆ, ಈಗ ಒಂದ್ 1/2 ಗಂಟೆ 1 ಗಂಟೆ ತಾಂಬಿದ್ದಾರೆ, ಅದನ್ನ ಸ್ಟಾಪ್ ಮಾಡ್ತಾರೆ. ತಿರ್ಗಿ ನಾಳೆ ಲಾಸ್ಟ್ ಡೇಟು,
ಆಗಲ್ಲ. ತಹಸೀಲ್ದಾರರು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಈ ಸ್ಥಳೀಯ ನಾಯಕರು ಯಾವ್ದು ಇದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ. ಇದು ನಾಡ ಕಚೇರಿ ಅಂತಾರೆ, ಏನಂತಾರ ಅಂತ ನಮ್ಗೆ ಗೊತ್ತಿಲ್ಲ. ಬರೋದೇ ವೇಸ್ಟ್ ಅಂತ ಅರ್ಜಿ ಕೊಟ್ಟಮೇಲೆ ಇಂತ ಡಾಕ್ಯುಮೆಂಟ್ ಕೊಡ್ಬೇಕಂತ ಹೇಳಿಲ್ಲ. ಒಂದು ಯಾವ ಡಾಕ್ಯುಮೆಂಟ್ ಕೊಡ್ಬೇಕು ಅಂತಲೂ ಹೇಳಿಲ್ಲ. ಈ ವಾರದಿಂದ ಈಚೆಗೆ ಇಂತ ಒಂದೇ ಅಟ್ಯಾಚ್ ಇರಲ್ಲ ಅವ್ರು ಹೇಳತ್ತಾರ. ಆಧಾರ್ ಕಾರ್ಡ್ ಸರಿ ಇದ್ರೆ, ಯಾವ್ದು ಒದಗಿಸ್ತಾರೆ? ಕೈ ಭಯ ಇಲ್ಲದ ರೈತರು ಮಳೆ ಬೆಳೆ ಇಲ್ದಲೇ ಅಲ್ಲಿತಾ ಇದಾರೆ. ಒಂದ್ಕೊಂದೇ ಅಟ್ಯಾಚ್ ಇಲ್ದಂಗೆ ಹೇಳ್ತಾರೆ. ಇಲ್ಲಿ ನಾಡ ಕಚೇರಿಯಲ್ಲಿ ಕೊಟ್ಟರೆ ಕೆಲಸ ಆಗ್ತಿದೆ ಮೇಡಮ್, ಇಲ್ಲ ಕೆಲಸ ಆಗಲ್ಲ. ಊಟ ಇಲ್ಲ ಸರ್, ಆಗಿದೆ ಗ್ಯಾಸ್ ಬಿಟ್ಟು ಕೇಳ್ತಾ ಇರ್ಲಿ ಗುಬ್ಬೆಗೆ ಯಾವ ಕೇಳಿಲ್ಲ. ಊಟ ಇಲ್ದಲೆ ಕಾರಪುರಿ ತಾಳ್ಮನ್ ತಿಂತಾ ಇದ್ದೀರಾ? ಇನ್ಕಮ್ ಎಲ್ಲಾ ಕೇಳ್ತಾ ಇದಾರೆ. ಒಂದೇ ಅಟ್ಯಾಚ್ ಇರಲ್ಲ. ಈ ತಾಣ ಕೊಟ್ರೆ ಅಂತ ವಾಪಸ್ ಕಳಿಸ್ತಾರೆ ಎಷ್ಟೋ ಜನ. ಹೆಂಗ್ ಮಾಡ್ಬೇಕು ಅವರು? ಮೂರ್ ನಾಲ್ಕು ದಿನದಿಂದ ಉಪವಾಸ ಇರೋರು. ಹೆಣ್ಮಕ್ಳು ಎಲ್ಲ ನೋಡಿದೀರಾ ನೀವು? ಇಲ್ಲೇ ನೋಡಿದೀರಾ? ಯಾವ ತರ ಹೇಳೇ ಇಲ್ಲ. ಸುಮ್ನೆ ದುಡ್ಡು ಇಸ್ಕೊಂಡ್ಬಿಟ್ರು. ಯಾವ ಚಿಕ್ಕಗ್ರದಿಂದ ಬರ್ತಿದ್ದೀರಾ? ಏನಕ್ಕ ಹೆಸರು? ಅರ್ಜಿ ತಗೊಂತಿದಾರಾ? ತಗೊಂತಿದಾರ ಮೇಡಮ್. ಅದೇ ಈಗ 15 ದಿವಸದಿಂದ ಇದೇ ಪ್ರಾಬ್ಲಮ್. ಬಂದ್ರೆ ಸರ್ವರ್ ಇಲ್ಲ ಅಂತಾರೆ, ಬಾಗ್ಲು ಹಾಕ್ತಾರೆ. ಯಾವಾಗ್ಲೂ ಅವ್ರು ಬೇಕಾದಾಗ ಹೋಗ್ತಾರೆ, ಬೇಕಾದಾಗ ಬರ್ತಾರೆ. ಯಾವ್ದೋ ಒಂದ್ ಅರ್ಧ ಗಂಟೆ ಟೈಮ್ ಕೆಲಸ ಮಾಡ್ತಾರೆ ಅಷ್ಟೇ. ಸರ್ವರ್ ಇರ್ಲಿ ಇಲ್ಲದೆ ಇರ್ಲಿ ಅವ್ರು ಬೇಕಾದಾಗ ಹೋಗ್ತಾರೆ, ಬೇಕಾದಾಗ ಬರ್ತಾರೆ. ಯಾವ್ದೊಂದು ಪ್ರತಿಯೊಂದಕ್ಕೂ ದುಡ್ಡು ದುಡ್ಡು ದುಡ್ಡು. ಯಾವ ಕೆಲಸ ಜರಾಕ್ಸ್ ಆಫೀಸ್ ಅಲ್ಲಿ ಒಳಗಡೆ ದುಡ್ಡು ಕೇಳ್ತೀಯಾರ ಅರ್ಜಿ ತಗೊಳಕ್ಕೆ? ಎಷ್ಟ ತಗೊಂತಿದ್ದಾರೆ ದುಡ್ಡು? ಹೊರಗಡೆ ಸಮಥಿಂಗ್ ಕೊಟ್ರೆ ಮಾತ್ರ ಕೆಲಸ ಆಗ್ತಾ ಇದೆ. ಸುಮ್ಮನೆ ಯಾಕೆ ಹೇಳ್ತೀಯ? ಯಾವ್ದೇ ಒಂದು ವಿಷಯಕ್ಕೂ ಮೇಡಮ್ ಇದಕ್ಕೆ ಅಂತಲ್ಲ, ವಿಷಯಕ್ಕೂ ದುಡ್ಡು ಎಲ್ಲ ದುಡ್ಡು ಇಲ್ಲದ ಮೇಲೆ ಕೆಲಸ ನಡೆಯಲ್ಲ ಮೇಡಮ್. ಅವ್ರೆ ನಡೆಯದೇ ಇಲ್ಲ. ಏನೇನು ಸೌಲಭ್ಯ ಇಲ್ಲ, ಬಿಸಿಲಲ್ಲಿ ಒಣಗಿ ಸಾಯ್ತಾ ಇದಾರೆ. ಅವ್ರ ಪ್ರಾಬ್ಲಮ್ ಕೇಳಾರೆ ಯಾರು ಇಲ್ಲ. ಅವ್ರ ಪಾಡ್ಗ ಅವ್ರು ಹೋಗ್ತಾರೆ, ಅವ್ರ ಪಾಡ್ಗ ಅವ್ರು ಬರ್ತಾರೆ ಅಷ್ಟೇ ಬಿಟ್ರೆ ಪ್ರತಿಯೊಬ್ಬರದು ಮನುಷ್ಯರದು ಏನು ಎತ್ತ ಅಂತ ವಿಚಾರ ಸಲ ಕೇಳಲ್ಲ, ಏನಿಲ್ಲ. ಜನ ಆಯ್ತು, ಹೊರಗ ಒಂದು ಲೈಟ್ ಇಲ್ಲ. ಅಲ್ಲಿ ಲೈಟ್ ಇರೋದು ಹೋಗ್ಲಿ, ಯಾರನ್ನ ಹೊಡೆದಾಡ್ಲಿ, ಯಾರನ್ನ ಕಿತ್ತಾಡ್ಲಿ, ಅವ್ರ ಪಾಡ್ಗ ಬರ್ತಾರೆ ಅಷ್ಟೇ. ವಿಲೇಜ್ ಅಕೌಂಟೆಂಟ್ ಬಂದು ಇಲ್ಲಿ ಕೊಡ್ತಾ ಇಲ್ವಾ, ತಗೊಂತ ಇಲ್ವಾ, ಅರ್ಜಿ ಕೇಳ್ತಿಲ್ವಾ? ಅಷ್ಟೇ ಹೇಗಿದೆ ಇದು ನಾಡ ಕಚೇರಿ ಅಂತ ಯಾರಾದ್ರೂ ಹೇಳ್ತಿದಾರೆ? ನಾಡ ಕಚೇರಿ ಅಂತ ಒಂದ್ ತಿಂಗಳಾದ್ರೂ ಬರಲ್ಲ ಪರಿಸ್ಥಿತಿ. ಯಾಕೆ ಅರ್ಥ ಆಗ್ತಿಲ್ಲ ಅಂತಾರೆ? ಇದು ಎಲ್ಲ ಒಂದ್ ಚೆಡ್ಡಿದಂಗಿದೆ. ಒಂದು ದಿನಕ್ಕೆ 1,000 ಜನ ಬಂದೋಗಂತ ಆಫೀಸ್ ಸರ್ಕಾರ ನೋಡಿದೆ. ಇದು ಯಾರು ನಾಡಕಚೇರಿ ವೇಸ್ಟ್ ಮಾಡ್ತಾ ಇದೆ. ಆದ್ರೆ ಒಂದ್ ನಾಡ ಕಚೇರಿ ಒಂದ್ ಕುಡಿಯ ನೀರು ವ್ಯವಸ್ಥೆ ಇಲ್ಲ. ನಮ್ಮ ಹೋಬಳಿಯ ಡಾಕ್ಯುಮೆಂಟ್ಸ್ ಎಲ್ಲ ಇದ್ರಲ್ಲಿ ಇದೆ. ಒಂದು ಜನತಾ ಮನೆಗಿಂತ ಕಡೆ ಆಗೋಗಿದೆ ಇದು. ಈ ತರ ಆಫೀಸ್ ಎಲ್ಲ ಮಾಡ್ತಾರ ಈ ತರ? ಸುಮ್ನೆ ಅರ್ಜಿ ಹಾಕ್ಸ್ಕೊಂಡ್ಬಿಟ್ಟು ಮೋಸ ಮಾಡಕ್ ಹೋಗ್ಬಾರ್ದು. ಹನ್ನೆರಡನೇ ತಾರೀಕು ಫೆಬ್ರವರಿ. ಹೆಸರು ಏನು, ಎಲ್ಲಿಂದ ಬಂದಿದ್ದೀರಾ? ಎಷ್ಟಿನಿಂದ ಬಂದಿದ್ದೀರಾ? ಫೆಬ್ರವರಿ 12ಕ್ಕೆ ಬಂದಿದ್ವಿ. ತಗೊಂಡ್ಲಿಲ್ವಾ? ಏನಂತ ಹೇಳಿದ್ರು ಅವಾಗ? ಡೇಟ್ ಹಾಕ್ಬಿಟ್ಟಿದ್ರು. ಎಲ್ಲರಿಗೂ ಡೇಟ್ ಹಾಕ್ಬಿಟ್ಟಿದ್ರು. ಯಾರಿಗೂ ಹೇಳಿಲ್ಲ. ಕೆಲವರಿಗೆಲ್ಲ ಡೇಟ್ ಹಾಕ್ಬಿಟ್ಟಿದ್ರು. ಇಲ್ಲೇ ಆ ಡೇಟ್ ಅಲ್ಲಿ ಯಾರು ಡೇಟ್ ಬರಕ್ಕೆ ಯಾರು ಗೊತ್ತಿಲ್ಲ. ಆ ಡೇಟಿಗೆ ಬಂದಿರೋರು ಯಾರು ಅರ್ಜಿ ಫಾರಂ ತಗೊಂಡಿಲ್ಲ. ಒಳಗೆ ನೈಟ್ ಕೊಡ್ತಾ ಇದಾರ, ನೈಟ್ ಕೊಡ್ತಾ ಇದಾರಲ್ಲ. ಇವಾಗ ಕೆಲವ್ರಿಗೆ ಜನವರಿಗೆ ಸಿಕ್ತವ್ರಿಗೆ ಸಿಕ್ತು, ಕೆಲವೊಬ್ರಿಗೆ ಆಗದೇ ಇಲ್ಲ. ಇವಾಗ ಇರೋರಿಗೆಲ್ಲ ತಗೊಂಡ್ರೆ ತೊಂದರೆ ಏನಿಲ್ಲ. ಇಲ್ಲ ಡೇಟ್ ಆದ್ರೂ ಕೊಡಬೇಕು ತಗೊಳೋದಕ್ಕೆ, ಇಲ್ಲ ಡೇಟ್ ಆದ್ರೂ ಕೊಡಬೇಕು ತಗೊಳೋದಕ್ಕೆ, ಇಲ್ಲ ಇವಾಗ ತಗೊಳ್ಬೇಕು. ಒಂದೊಂದು ಫಾರಂಗೆ UPI ಡೀಟೇಲ್ಸ್ ಏನು ಕೊಟ್ಟಿಲ್ಲ. ಇಂಥದ್ದೇ ಬೇಕು, ಒಂಚೂರು ರುಚಿ ಬೇಕು ಅಂತ ಕೇಳ್ತಾರೆ. ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾ ಇದಾರೆ. ನಾವು ಫಾರಂ ಕೊಡ್ಬೇಕಾದ್ರೆ ಏನು ಫಾರಂ ಕೊಡ್ಬೇಕಾದ್ರೆ ನಮ್ಗೇನು ಒಂಚೂರು ರುಚಿ ಹಾಕಿ ಇಲ್ಲ ಇನ್ಕಮ್ ಸರ್ಟಿಫಿಕೇಟ್ ಹಾಕಿ ಏನು ಕೇಳಿರಲಿಲ್ಲ. ಫಾರಂ ಕೊಡ್ಬೇಕಾದ್ರೆ ತಗೊಂಡಾದ್ಮೇಲೆ
ಒಂದ್ಸರ ಚೆಕ್ ಕೇಳ್ತಾ ಇದಾರೆ, ಇನ್ಕಮ್ ಸರ್ಟಿಫಿಕೇಟ್ ಕೇಳ್ತಾ ಇದಾರೆ, ಅವೆಲ್ಲ ಮಾಡಿಸ್ಬೇಕು. ಇಲ್ಲೂ ಮಾಡಿಸ್ಬೇಕು ಅಂದ್ರೆ ಟೈಮಿಂಗ್ಸ್ ಬೇಕೇ ಬೇಕು. ಊರಿಂದ ಬಂದು ರಾತ್ರಿ ಎಲ್ಲ ಕಾಯ್ತಾ ಇದ್ದೀರಾ, ಇನ್ನೂ ಅರ್ಜಿ ತಗೊಂಡು ಲೇಟ್ ಮಾಡ್ತಾ ಇದ್ದಾರೆ. ಲೇಟ್ ಅಲ್ಲ, ಲೇಟ್ ಮಾಡಿದ್ರು ಆಗ್ತದೆ. ಲೇಟ್ ಕಾಯ್ತಾ ಇದೀವಿ. ಒಂದ್ ದಿವಸಕ್ಕೆ ಆದ್ರೆ ಹತ್ತು ಹತ್ತು ಅರ್ಜಿ ಹಾಕೋದು, ಹದಿನೈದು ಹಾಕೋದು ಅಷ್ಟೇ. ಸಿಸ್ಟಮ್ ಇದೆ. ನಿಮ್ಮ ಹೆಸರು ಹೇಳಿ ಅಣ್ಣ, ಯಾವೂರಿಂದ ಬಂದಿದ್ದೀರಿ? ಒಂದು ತುಮಕೂರು ಜಿಲ್ಲೆಗೆ ಸಿರಾ ತಾಲೂಕಿನಾಗೆ ಮುಕ್ಕಾಪಣ್ಣ ಹೋಬಳಿ, ಮುಕ್ಕಾಪಣ್ಣ ಹೋಬಳಿ ದೊಡ್ಡ ಹೋಬಳಿ. ಆ ಹೋಬಳಿಗೆ ಇಲ್ಲಿಂದ ಹಿಡ್ಕೊಂಡು ಅಮ್ಮನಟ್ಟಿವರೆಗೂ ಬೆಂಚೆ ಬಿಜಿಂಬೇಡ, ಅಲ್ಲಿಂದ ನಾವು ಗೋಪಾಲ ದೇವರಡಿಯಿಂದ ಬರ್ತಾರೆ ಜನ. ಇಲ್ಲಿ ಬಂದ್ರೆ ಇಲ್ಲಿ ನಾಡ ಕಚೇರಿ ಒಂದ್ ಬಾಣಿ ಹಾಕ್ಬೇಕು, ಒಂದ್ ಅರ್ಜಿ ಹಾಕ್ಬೇಕು ಅಂದ್ರು ನಾಡ ಕಚೇರಿಗೆ ಬರಬೇಕು ಹೋಬಳಿ ಲೆವೆಲ್ಗೆ. ಅಲ್ಲಿಗೆ ಇಲ್ಲಿಗೆ ಅಲ್ಲಿಂದ ಎರಡು ತಿಂಗಳಿಂದ ಅರ್ಜಿ ತಾಂತ ಇದಾರೆ. ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ಕ್ಲೋಸ್, 10 ಗಂಟೆ ಮೇಲೆ ಅರ್ಜಿ ತಾಣಲ್ಲ, ಸರ್ವರ್ ತಾಣಲ್ಲ ಅಂತ ಇದೆ ಕಾರಣ ಹೇಳ್ತಾ ಇದಾರೆ. ಕಾರಣ ಹೇಳಿದ್ರೆ ಅರ್ಜಿ ಹಾಕಕ್ ಆಗಿಲ್ಲ. ನಾಳೆ ಲಾಸ್ಟ್ ಡೇಟ್, 16 ಲಾಸ್ಟ್ ಡೇಟ್ ಅಂತ ಹೇಳವ್ರೆ. ಲಾಸ್ಟ್ ಡೇಟಿಗೆ ಅರ್ಜಿ ಹಾಕ್ತಿದ್ದಾರೆ, ಇನ್ನು ಅರ್ಜಿ ಸಿರಾದಲ್ಲಿ ಕೊಡ್ತಾನೆ ಇದಾರೆ. ಕೊಡ್ತಾ ಇದ್ರು ಇಲ್ಲೇ ತಾಣಲ್ಲ, ಆಗಲ್ಲ ನಾಳ ಲಾಸ್ಟ್ ಡೇಟು ನಾಳೆಗೆ ಅಂತ ಹೇಳವ್ರೆ. ಇವರು 2 ಗಂಟೆಗೆ ಬಾಗಿಲು ಹಾಕೊಂಡು ಹೋದಾರು, ಇವಾಗ ತಹಸೀಲ್ದಾರ್ ಹೇಳಿರೋದಕ್ಕೆ ಬಂದವ್ರೆ, ಇಲ್ಲಾಂದ್ರೆ ಬತ್ತಿರ್ಲಿಲ್ಲ. ಇಲ್ಲಿ ಅಧಿಕಾರಿಗಳು ಬಂದು ಕೆಲಸ ನೀಟಾಗಿ ಮಾಡ್ತಾ ಈ ಬಗ್ಗೆ ಶಿರಾ ತಹಶೀಲ್ದಾರ್ ವೈ ತಿಪ್ಪೇಸ್ವಾಮಿಯವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ, ನಾನು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆನಲ್ಲಿ ತಹಶೀಲ್ದಾರ್ ಆಗಿದ್ದೆ. ನಂತರದಲ್ಲಿ ಜನವರಿನಲ್ಲಿ ನನಗೆ ಡಿಸ್ಟರ್ಬ್ ಆಯಿತು. ಚಿತ್ರದುರ್ಗ ACFನಲ್ಲಿ ತಹಶೀಲ್ದಾರ ಕೆಲಸ ಮಾಡ್ತಾಯಿದ್ದೆ. ಈ ಹಂತದಲ್ಲಿ ನನಗೇನಾಯಿತು, ಇದರಿಂದಿನ ಆರ್ಡ್ನಲ್ಲಿ ಚಿತ್ರದುರ್ಗ ತಾಲೂಕು ಆಫೀಸಿಗೆ ಆಯಿತು. ಚಿತ್ರದುರ್ಗ ತಾಲೂಕು ಆಫೀಸಿಗೆ ಆದಾಗ ಏನಾಯಿತು ಅಂದರೆ, ನಂದು ಚಿತ್ರದುರ್ಗದಲ್ಲಿ ಲಾಂಗ್ ಸ್ಟ್ಯಾಂಡಿಂಗು. ನಾನು 2015ರಲ್ಲಿ ಗ್ರೇಟ್ ಟು ತಹಶೀಲ್ದಾರಿಗೆ ಪ್ರಮೋಷನ್ ಆಗಿ ಸರಿಸ್ತಾರಿಂದ ಪ್ರಮೋಷನ್ ಆದೆ. ಅಲ್ಲಿಂದ ಹೊಳಲ್ಕೆರೆನಲ್ಲಿ 1.5 ವರ್ಷ ಕೆಲಸ ಮಾಡಿದೆ ಗ್ರೇಡ್ 1 ತಹಶೀಲ್ದಾರಾಗಿ. ಈಗ ಚುನಾವಣೆ ಉದ್ದೇಶಕ್ಕಾಗಿ ಇಲ್ಲಿ ಚೆನ್ನಗೆ ಶಿರತ್ಕೆ ನನಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಚುನಾವಣಾ ಕರ್ತವ್ಯ ಮಾಡ್ತಾ ಇದ್ದೀನಿ ಸರ್. ಈಗ ಬಗರ್ಕುಂದ 5 ಹೋಬಳಿಯಲ್ಲಿ 2 ಹೋಬಳಿಯಿಂದ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ, ಜನಗಳ ಕ್ರೌಡ್ ಜಾಸ್ತಿ ಇದೆ. ಇನ್ನೂ ಭಾಳ ಜನ ಅಪ್ಲಿಕೇಶನ್ ತೊಗೊಂಡವರು ಇದ್ದಾರೆ, ಮತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋರು ಇದ್ದಾರೆ. ಈ ಥರ ಇದೆ ಪ್ರಾಬ್ಲಮ್ಸು. ಭಾಳಷ್ಟು ನಿನ್ನೆ ಬುಕ್ಕಪ್ಪನದವರು ಫೋನ್ ಮಾಡಿದ್ರು, ಅದನ್ನು ತಮ್ಮ ಗಮನಕ್ಕೆ ತಂದಿದ್ದೆ. ನೀವು ಅದನ್ನು 2 ಆಪರೇಟರ್ನ ಹಾಕ್ಬಿಟ್ಟು ಅದನ್ನ ಸಾಲ್ವ್ ಮಾಡಿದ್ದೀರಾ, ಮತ್ತು ಇಲ್ಲೂ ಇದೇ ಪ್ರಾಬ್ಲಮ್ ಇದೆ. ಇದು ಇವತ್ತೇ ಲಾಸ್ಟ್ ಡೇಟ್, ಕೆಲವರೆಲ್ಲ ಮೇವರೆಗೂ ಬರ್ಕೊಟ್ಟಿದ್ದಾರೆ, ಇದೇನು ಅಂತ ಇದ್ರಿಗೆ ಒಂದು ಸ್ಪಷ್ಟನೆ ಕೊಡ. ನಾನು 5/3/2019 ನಾನು ಇಲ್ಲಿ ಕರ್ತವ್ಯದ ಮೇಲೆ ಹಾಜರಾದೆ. ಬಂದು 1-2 ದಿನದಲ್ಲೇ ಬುಕ್ಕಾಪಟ್ಟದ ಕಂಪ್ಲೇಂಟ್ ಬಂತು, ಪೇಪರ್ನಲ್ಲೂ ಬಂತು. ಪೇಪರ್ನಲ್ಲಿ ಬಂದಾಗ ನಾನು ಅಲ್ಲಿ ಹೋಗ್ಬಿಟ್ಟು ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟ್ರು ಡೆಪ್ಟಿ ತಹಶೀಲ್ದಾರ್ನೆಲ್ಲ ಇದು ಮಾಡಿ, ಅಲ್ಲಿ ಸ್ವಲ್ಪ ಕ್ರೌಡ್ ಇತ್ತು, ಕ್ಯೂ ಜಾಸ್ತಿ ಇತ್ತು. ಆ ಸಂದರ್ಭದಲ್ಲಿ ನಾನು ಇನ್ನೊಂದು ಕೌಂಟ್ರ್ ಓಪನ್ ಮಾಡಿ, RI ಆಫೀಸ್ ಇದೆ ಅಲ್ಲೇ, RI ಆಫೀಸ್ನಲ್ಲಿ 1 ಕೌಂಟ್ರು, ಇಲ್ಲೊಂದು 2 ಕೌಂಟ್ರು ಆಗಿ ಅದು ಸಕ್ಸಸ್ ಆಯಿತು. ಅಲ್ಲಿ ಮಾಡ್ತಾಯಿದ್ರು. ಈಗ ನಿನ್ನೆ ತಾವೇ ಫೋನ್ ಮಾಡಿಬಿಟ್ಟು ಇಲ್ಲಿ ಸ್ವಲ್ಪ ಬೇಗ ಬಾಗಿಲು ಹಾಕಿದ್ದಾರೆ ಅಂತ ಮಾಡ್ತಾಯಿದ್ರು, ಬೇಗ ಹಾಕಿದ್ದಾರೆ ಅನ್ನೋದಕ್ಕೆ ನಾನು ಅವರಿಗೆ ಇನ್ಫಾರ್ಮ್ ಮಾಡಿದ್ದಕ್ಕೆ ಅವರು 7:30 ವರ್ಕ್ ಸ್ಟಾರ್ಟ್ ಮಾಡಿ ಮಾಡಿದರು. ಈ ಕಸ್ಬಾದಲ್ಲಿ ಏನಾಗಿದೆ ಅಂದರೆ, ಕಸ್ಬಾದಲ್ಲಿ ಅರ್ಜಿಗಳು ಜಾಸ್ತಿ ಬಂದಿದ್ದಾವೆ ಅಂತ ಹೇಳ್ತಾರೆ, ಬಟ್ ನನಗೆ ಅಷ್ಟು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಯಾಕೆಂದರೆ ನಾನು ಚುನಾವಣೆ ಕೆಲಸದ ಜೊತೆಗೆ ಅದನ್ನು ಇನ್ಸಿಸ್ಟ್ ಮಾಡೋಕ್ಕಾಗಿಲ್ಲ. ಬಟ್ ಅವು ಅದಕ್ಕೆ ಸೀಮಿತವಾಗಿ ಗ್ರೇಟ್ ಟು ತಹಶೀಲ್ದಾರು ಕಮಲಮ್ಮನವರು ಅಂತ ಇದ್ದಾರೆ, ಅವರು ನೋಡ್ತಾ ಇದ್ದರು. ಈ ಹಿಂದೆ ನಾನು ಬಂದು 2-3 ದಿನದಲ್ಲೇ ಇಲ್ಲಿನೂ ಪಬ್ಲಿಕ್ಸ್ ಬಂದರು, ಸರ್ ನಮ್ಮ ಭಾಳ ಜನ ರಾತ್ರಿ ಕಾಯ್ಬೇಕು, ಇಲ್ಲೇ ಮಲಿಕ್ಕೋಬೇಕು, ಬೆಳಗ್ಗೆ ಎದ್ದರೂ ಇದಾಗಲ್ಲ ಅಂದಿದ್ದಕ್ಕೆ ನಾವು ಆಪ್ರೇಟ್ರಿಗೆ ಕೇಳಿ ಏನು ಮಾಡಿದ್ವಿ, ಇವತ್ತೆಷ್ಟು ಜನ ಕ್ಯೂನಲ್ಲಿ ನಿಂತಿರ್ತಾರೋ ಅವ್ರಿಗೆಲ್ಲರಿಗೂ ಇದು ಅರ್ಜಿ ತೊಗೊಳ್ಬೇಕು, ಬೈ ಚಾನ್ಸ್ ಲೇಟ್ ಆದರೆ ಅವರಿಗೆ ಬೆಳಿಗ್ಗೆ ಬರೋಕ್ಕೆ ಹೇಳಿ ಟೋಕನ್ ಕೊಡ್ರಿ ಅಂತ ನಾನು ಹೇಳಿದ್ದೆ. ಅದೇ ಥರ ನಡೀತಾ ಇತ್ತು. ಈ ಮಧ್ಯೆ ಏನಾಗಿದೆ ಅಂದರೆ, ಆಪ್ರೇಟ್ರು
ತಹಶೀಲ್ದಾರರು ಆಮೇಲೆ ಎ ಆರ್ ಓ ಸಾಹೇಬರು ಇದ್ರು ಅವತ್ತು ನಮ್ಮ ಜೊತೆಗೆ ಹೇಳಿದ ಸಂದರ್ಭದಲ್ಲಿ ಸಾಹೇಬರು ತಹಶೀಲ್ದಾರರು ಹಾಗೂ ಎ ಆರ್ ಓ ಸಾಹೇಬರು ಹೇಳಿದರು, ಅದಕ್ಕೆ ನಾನು ಟೋಕನ್ ಕೊಟ್ಟಿದ್ದೀನಿ. ಅದು ತಪ್ಪು, ನಾವು ಡೇಟ್ ಕೊಡ್ರಿ ಅಂತ ಹೇಳಿಲ್ಲ. ಇವತ್ತಿರೋ ಅಂತ ಎಷ್ಟು ಜನ ಕ್ಯೂನಲ್ಲಿ ನಿಂತಿರ್ತಾರೋ ಅವರಿಗೆ ಕಾಯಿಸೋದು ಬೇಡ ನೈಟಲ್ಲ. ಅವರಿಗೆ ಟೋಕನ್ ಕೊಟ್ಬಿಟ್ಟು ಅವ್ರಿಗೆ ಆದಮೇಲೆ ಬೇರೆಯವ್ರಿಗೆ ಕೊಡ್ರಿ ಅಂತ ಹೇಳಿದ್ದೀನಿ, ಹೊರತು ಬೇರೆ ಯಾವ ಉದ್ದೇಶವೂ ಇದಿಲ್ಲ. ತಪ್ಪದು. ಅದಕ್ಕೆ ಈಗ ಆಗುತ್ತೆ, ಅವರಿಗೆಲ್ಲರೂ ಇದ್ದಾರೆ ಈಗ. ಆ ಡೇಟು ಏನು ಮೇ 1 ಕೊಟ್ಟಿದ್ದಾರೆ, 29 ಮಾರ್ಚ್ 29 ಕೊಟ್ಟಿದ್ದಾರೆ, ಏಪ್ರಿಲ್ ಕೊಟ್ಟಿದ್ದಾರೆ, ಅಂಥವೆಲ್ಲವನ್ನು ಈಗ ಇದ್ದಾರೆ. ಈ ಮಧ್ಯಾಹ್ನ ಎಮ್ ಎಲ್ ಎ ಸಾಹೇಬರು ಬಂದಿದ್ದರು, ಕರೆಸಿದ್ದರು. ಕರೆಸಿದಂಥ ಸಂದರ್ಭದಲ್ಲಿ ನಾವು ಈಗ ಇನ್ನೂ 5 ಸಿಸ್ಟಮ್ಮು ಇಲ್ಲಿ ಹಾಕ್ಬಿಟ್ಟು ಇವತ್ತೇನು 12 ಗಂಟೆವರೆಗೂ ಅಪ್ಲಿಕೇಶನ್ ತೊಗೊಳಕ್ಕೆ ನಾವು ಹೇಳಿದ್ದೀವಿ. ಅದರ ನಂತರದಲ್ಲಿ ಉಳಿದಂಥ ದರ್ಜೆಗಳು ಅದೇನು ಮಾಡೋದಿರ್ಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಮುಂದಿನ ಕ್ರಮ ಕೈಗೊಳ್ಬೇಕಾಗುತ್ತೆ. ಸರ್, ಇನ್ನು ಸಬ್ಮಿಟ್ ಮಾಡಿದವರಿಗೆ ಏನು ಮಾಡ್ಬೋದು ಸರ್? ಈಗ ಸಬ್ಮಿಟ್ಟು ಆಗೋಯ್ತು ಇವತ್ತಿಂದು ಅಂದ್ರೆ ಅಲ್ಲ, ಈಗ ಏನಾಗಿತ್ತಂದರೆ ಒಂದು 3 ತಿಂಗಳು ಟೈಮ್ ಗಡುವು ಕೊಟ್ಟಿತ್ತು ಸರ್ಕಾರ. ಆ ಒಳಗಡೆನೆ ಕೊಡಬೇಕು ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಪ್ರಚಾರ ಆಗಿದೆ, ಎಲ್ಲ ಆಗಿದೆ. ಅವರು ಕೊಡದೇ ಇರೋದು ಅವ್ರ ತಪ್ಪು, ಅವ್ರು ಕೊಡ್ಬೇಕಾಯ್ತು ಇನ್ ಟೈಮಲ್ಲಿ ಕೊಡ್ಬೇಕಾಯ್ತು, ಅವ್ರದ್ದು ಜವಾಬ್ದಾರಿ. ಇಲ್ಲ ಇಲ್ಲ ಅಂತ ಏನಿದೆಯಲ್ಲ, ಟೋಕನ್ ಕೊಟ್ಟಿರೋದು ತಪ್ಪು ಇದಿಲ್ಲ. ಇವತ್ತು ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ತೊಗೊಳಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲ, ಅದು ಸರ್ಕಾರ ಮಟ್ಟದಲ್ಲಿ ತೀರ್ಮಾನ ಮಾಡೋದು, ನಾವು ಅದ್ರ ಬಗ್ಗೆ ಏನು ಇದು ಮಾಡಿ ಎಲೆಕ್ಷನ್ ಸರ್ಕಾರ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ನಾವೆಲ್ಲರೂ. ಶಿರಾದ ರಂಗನಾಥ ನಗರದ ಬಯಲು ರಂಗಮಂದಿರದಲ್ಲಿ ಕಾಂಸಿ ರಾಮಾಜಿಯವರ 85ನೇ ವರ್ಷದ ಜನ್ಮದಿನಾಚರಣೆಯನ್ನು ಆಚರಿಸಲಾಯಿತು. ತಾಯಿ ರಂಗನಾಥ್ರವರ ನೇತೃತ್ವದಲ್ಲಿ ಬಹುಜನ ಚಳವಳಿ ಹರಿಕಾರರಾದ ಕಾಂಸಿರಾಮ್ಜಿರವರ 85ನೇ ಜನ್ಮದಿನವನ್ನು ಶಿರಾದ ರಂಗನಾಥನಗರದ ಬಯಲು ಮಂದಿರದಲ್ಲಿ 15/3/2019 ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ರಂಗಧಾಮಯ್ಯನವರು, ಶಂಕರ್, ತಿಪ್ಪೇಸ್ವಾಮಿ, ರಂಗರಾಜು, ಮಜರ್ ಸಾಬ್, ಜಯರಾಮಕೃಷ್ಣಪ್ಪ, ಸಾಹಿತಿ ಕೃಷ್ಣಪ್ಪನವರು, ರವಿಕುಮಾರ್ ಜಿಎಂ, ರಾಜು ಕೆ, ಧರಣಿ ಕುಮಾರ್ರವರು, ಶಾಂತಕುಮಾರ್, ಕೆಂಪನಹಳ್ಳಿಯವರು ಹಾಗೂ ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ದಸರಾ ವಿದ್ಯಾರ್ಥಿ ಒಕ್ಕೂಟದ ನಾಯಕ, ತುಂಬಾ ಓದ್ಕೊಂಡಿರ್ತಕ್ಕಂಥ ಹುಡುಗ, ಚೆನ್ನಾಗಿ ಭಾಷಣ ಅಂತ ಎಲ್ಲ ಒಂದು ವಿಷಯಗಳನ್ನ ಮಾಡ್ತಾ ಇರ್ತಾನೆ. ಸೃಷ್ಟಿ ಮಾಡಿದವರು ಏನಪ್ಪ ಅಂದ್ರೆ, ಓಟ ಮಾರ ರಾಜ್ಕುಮಾರ, ನಹಿ ಚಲೇಗಾ ನಹಿ ಚಲೇಗಾ ಅಂತ ಹೇಳಿ ಮೊದಲನೇ ಒಂದು ಘೋಷಣೆ ಅವ್ರಿಗೆ ಸುಮಾರು ಮನೋವಾದಿ ಪಾರ್ಟಿಗಳಲ್ಲಿ ಆತಂಕ ಉಂಟು ಮಾಡ್ತದೆ. ಹಾಗೇನೆ ಎರಡನೇ ಒಂದು ಘೋಷಣೆ ಇವ್ರದು,
ಜಿತನೆ ಸಂಖ್ಯೆ ಜಿತನೆ ಉಸ್ಕೆ ಸಂಖ್ಯೆ ಬಾರಿ ಉತನೆ ಉಸ್ಕೆ ಭಾಗಿದಾರಿ ಅಂತ ಹೇಳ್ತಾರೆ. ಅಂದ್ರೆ ಯಾರ ಜನಸಂಖ್ಯೆ ಎಷ್ಟಿದೆ ಅವರು ಈ ದೇಶಕ್ಕೆ ಅವ್ರಿಗೆ ಅಧಿಕಾರ ಬೇಕು ಅಂತ ಹೇಳಿ ಎರಡನೇ ಘೋಷಣೆ. ಹಾಗೆ ಒಂದು ಮೂರನೇ ಘೋಷಣೆ ಇದೆ, ಓಟೋ ವಲ ಜಿತೆಗ ನೋಟೋ ವಲ ಹಾರೇಗ ಹಿಂದಿನಲ್ಲಿ. ಅಂದ್ರೆ ಅದನ್ನ ಕನ್ನಡದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೋಟಿದನ್ನು ಸೋಲ್ತಾನೆ ಓಟಿದನ್ನು ಗೆಲ್ತಾನೆ. ಅದಕ್ಕೆ ಈ ದೇಶಕ್ಕೆ 85% ಜನ ನಾವಿರೋದು, ನಾವು ಯಾಕೆ ಈ ದೇಶಕ್ಕೆ ರಾಜಕೀಯ ಅಧಿಕಾರ ಇಡಬಾರ್ದು, ನಾವು ನಮ್ಮಲ್ಲಿ ಪ್ರಶ್ನೆ ಹಾಕಬೇಕು. ಬಹುಜನ ಬಂಧುಗಳೇ, ಈ ದಿನ ಭಾರತ ಕಂಡಂತ ಅಪ್ರತಿಮ ಬಹುಜನ ಹೋರಾಟಗಾರ ಹಾಗೂ ದಲಿತ ಚಿಂತಕರಾಗಿರುವಂತ ಕಾಂಚಿ ರಾಮ್ಜಿ ಅವರ 85ನೇ ಜನ್ಮ ಜಯಂತಿ ಶುಭಾಶಯವನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ, ಕಾಂಚಿ ರಾಮಜಿ ಅವರ ಬಗ್ಗೆ ನಾವು ಹೇಳಬೇಕಾದ್ರೆ ಒಮ್ಮೆ ಮೈ ದುಗುಡ ಆಗುತ್ತದೆ, ಮತ್ತೆ ಅಷ್ಟೇ ನಮಗೆ ಮೈ ಚಳಿಯನ್ನು ಬಿಡಿಸುವಂತ ಹೋರಾಟದ ಕಿಚ್ಚು ನಮ್ಮ ರಕ್ತದ ಕಣಕಣದಲ್ಲಿ ಹುಮ್ಮಸ್ಸಿನ ಆಗರವಾಗಿ ನಮ್ಮ ಮುಂದೆ ಚಿಮ್ಮುತ್ತೆ. ರಂಗನಾಥ್ ಅವರು ಹೇಳಿದ ಒಂದು ವರ್ಷದ ಮುಂದೆ ನಾವು ಅವ್ರನ್ನ ಭೇಟಿ ಮಾಡಿದ್ವಿ ದೆಹಲಿಯ ಜಂತರ್ ಮಂತರ್ನಲ್ಲಿ. ಹಕ್ಕು ನಮ್ಮದು, ಜಾಗ ನಮ್ಮದು ಎಂಬ ಒಂದು ಘೋಷಣೆಯಿಂದ ಅಲ್ಲಿ ಅವರು ಜಂತರ್ ಮಂತರ್ ಅಲ್ಲಿ ಒಂದು ಹೋರಾಟವನ್ನು ಚಳವಳಿಯನ್ನು ಮಾಡ್ತಾ ಇದ್ರು. ಅವತ್ತು ನಾವು ದೆಹಲಿಗೆ ಬೇರೆ ಯಾವುದೋ ಕಾರ್ಯಕ್ರಮಕ್ಕೋಸ್ಕರ ಹೋಗಿದ್ವಿ. ಕಾರ್ಯಕ್ರಮಕ್ಕೆ ಹೋದಾಗ ಅವಾಗ ನಾವಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೋಸ್ಕರ ಜಂತರ್ ಮಂತರ್ ಹೋದಾಗ ಅವರ ಚಳವಳಿ ನಡೀತಾ ಇತ್ತು. ಆಗ ಆ ಚಳವಳಿಯಲ್ಲಿ ಒಂದು ಸ್ವಲ್ಪ ಹೊತ್ತು ನಾವು ಭಾಗವಹಿಸಿ ಬಂದಿದ್ವಿ ಎಂಬ ಹೆಮ್ಮೆ ನಮಗೂ ಸ್ವಲ್ಪ ಇದೆ. ಹಾಗೆ ಇವತ್ತು ದಲಿತ ಚಳವಳಿಯ ಜೊತೆಗೆ ಅದನ್ನ ಬಹುಜನ ಚಳವಳಿಯಾಗಿ ಪರಿವರ್ತನೆ ಮಾಡಿ ಒಂದೇ ದಾರಿ ಮಾರ್ಗದಲ್ಲಿ ಸಾಕಾಗಲಾರದು, ಇಡೀ ದೇಶದಲ್ಲಿರುವಂತಹ ಎಲ್ಲ SC ST OBCಯ ಬಹುಜನ ಬಂಧುಗಳನ್ನ ಒಟ್ಟಿಗೆ ಒಂದೇ ಕಪಿಮುಷ್ಟಿಯಲ್ಲಿ ತಂದ್ರೆ ಒಂದು ದೊಡ್ಡ ಹುಮ್ಮಸ್ಸಿನ ಶಕ್ತಿಯಾಗಿ ಹೊರಹೊಮ್ಮುತ್ತದೆ ಎಂಬ ಒಂದು ದಿವ್ಯ ದೃಷ್ಟಿಯನ್ನು ಇಟ್ಕೊಂಡವರು ಕಾಂಶಿ ರಾಮ್ಜಿ ಅವರು. ಇವರು ರಾಜ್ಯವಾದ ಬದಲಾವಣೆ ಆಗಿದೆ ಅಂದ್ರೆ ಅದು ಕಾರಣ ದಾದಾ ಸಾಹೇಬ್ ಕಾಂಶಿರಾಮ್ರವರು. ಇವರು ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದೆ ಕೇವಲ DRDO ಸೈಂಟಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಂತಹ ಕಾಲಘಟ್ಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಮತ್ತೆ ದೀಪಾವಳಿ ಜಯಂತಿಗೆ ರಜೆಗಳನ್ನ ಘೋಷಣೆ ಮಾಡ್ರಲ್ಲ, ಹಂಗಾಗಿ ಬುದ್ಧನ ಜಯಂತಿ ಮತ್ತೆ ಅಂಬೇಡ್ಕರ್ ಜಯಂತಿ ರಜೆಗಳನ್ನ ಘೋಷಣೆ ಮಾಡದಿರೋ ಕಾರಣಕ್ಕೋಸ್ಕರ ಅಲ್ಲಿ ಒಂದು ಸಣ್ಣ ಘಟನೆ ನಡೆಯುತ್ತೆ. ಆ ಘಟನೆ ಆಧಾರದ ಮೇಲೆ ಕಾಂಶಿರಾಮ್ ಸಾಹೇಬರು ಕೆಲಸಕ್ಕೆ ರಾಜೀನಾಮೆ ಮಾಡ್ತಾರೆ. ಕೆಲಸಕ್ಕೆ ರಾಜೀನಾಮೆ ಮಾಡಿ ಈ ಭಾರತ ದೇಶದ ಒಳಗಡೆ ಇರುವಂತಹ ಎಲ್ಲ ತಳ ಸಮುದಾಯಗಳನ್ನು ಒಂದು ಅಂಬ್ರಲದ ಕೆಳಗಡೆ ತರುವುದರ ಮೂಲಕ ಪೊಲಿಟಿಕಲ್ ಪವರ್ ಇಸ್ ಮಾಸ್ಟರ್ ಕೀ ವಿಚ್ ಕ್ಯಾನ್ ಅನ್ಲಾಕ್ ದ ಡೋರ್ ದ ಪ್ರೋಗ್ರೆಸ್ ಓಪನ್ ಅನ್ನುವ ತತ್ವದ ಹಡಿಯಲ್ಲಿ ಕಾಂಶಿರಾಮ್ ಸಾಹೇಬರು ಆರಂಭದ ದಿನಗಳಲ್ಲಿ ನೌಕರರನ್ನು ಕಟ್ಟಿ ಬಾಂಬ್ಸ್ ಆಫ್ ಅಂತ ಕಟ್ತಾರೆ. ಅದಾದ ನಂತರ DS4 ಕಟ್ತಾರೆ. 1984 April 14 BSP ಬಹುಜನ್ ಸಮಾಜ ಪಕ್ಷ ಅನ್ನುವಂತಹ ಒಂದು ಪಾರ್ಟಿಯನ್ನು ಕಟ್ಟಿ ಈ ಭಾರತ ದೇಶದ ಒಳಗಡೆ ಉತ್ತರ ಪ್ರದೇಶವನ್ನು ರಾಜಕೀಯ ಪ್ರಯೋಗಶಾಲೆಯಾಗಿ ಮಾಡಿಕೊಂಡು ಅಂದರೆ ದುಡ್ಡಿಲ್ಲದರೂ ಕೂಡ ಒಂದು ಪೊಲಿಟಿಕಲ್ ಪಾರ್ಟಿಯನ್ನು ಕಟ್ಟಿ ಈ ದೇಶವನ್ನು ಆಳಬಹುದು ಅಂತ ಸೂಚಿಸಿದಂಥ ಏಕೈಕ ನಾಯಕ ಈ ದೇಶದ ಒಳಗಡೆ ಯಾರನ್ನ ಇದ್ದಾರೆ ಅಂದರೆ ಅದು ದಾದಾ ಸಾಹೇಬ್ ಕಾಂಶಿರಾಮ್ರವರು. ಹಂಗಾಗಿ 600 BC ಅಲ್ಲಿಂದ ಹಿಂದಿನ ಕ್ರಿಸ್ತ ಶಕ ಈ ಚಾಲ್ತಿವರೆಗಾಗಲಿ ಅಥವಾ ಇನ್ನು ಮುಂಬರುವ ಈ ಪ್ರಕೃತಿ ಒಂದು ಹೊಸ ಪೀಳಿಗೆ ಬರಲಿ ಮುಂದಿನವರೆಗೂ ಈ ಭಗವಾನ್ ಬುದ್ಧ ಸಕಲ ಜೀವಿಗಳ ದುಃಖದ ನಿವಾರಣೆಗಾಗಿ ಹೋರಾಟ ಮಾಡಿಕೊಂಡು ಬೆಳಕನ್ನು ಪಡೆದು ಬೆಳಕನ್ನು ಚೆಲ್ಲಿದಂಥ ಮಹಾನ್ ವ್ಯಕ್ತಿ ಭಗವಾನ್ ಬುದ್ಧರು. ಅವರ ಅದೇ ಒಂದು ಮಾರ್ಗವನ್ನು ಒಂದು ಅಂಬೇಡ್ಕರ್ ಅವರು, ಕಾಂಶಿರಾಮ್ರವರು ಮತ್ತು ಇತರ ಇನ್ನ ಪ್ರಮುಖರು ಒಂದು ಬೆಳಕನ್ನು ಪಡೆದು ಅಂದರೆ ಒಂದು ಹೋರಾಟದ ಮೂಲಕ ಮೌಲ್ಯಯುತ ಹೋರಾಟದ ಮೂಲಕ ಬೆಳಕನ್ನು ಪಡೆದು ಬೆಳಕನ್ನು ಚೆಲ್ಲಲು ಹೋರಾಟ ಮಾಡಿದಂಥವರು ಕಾಂಶಿರಾಮ್ರವರು ಕೂಡ. ಹಾಗೂ ಇದನ್ನು ಈ ಒಂದು ಚಳುವಳಿ ಏನಿದೆ ಅದೊಂದು ಮೌಲ್ಯಯುತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ಅವರು. ಇವತ್ತಿನ ಒಂದು ಹುಟ್ಟು ನೆನಪು ಹುಟ್ಟು ದಿನವನ್ನು ನೆನೆಸ್ಕೊಂಡು ನಾವೆಲ್ಲ ಒಂದು ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಜೈ. ದಿನಾಂಕ 15/3/2019 ಶಿರಾ ತಾಲೂಕ್ ದ್ವಾರನಕುಂಟೆಯ ಕಾಳಿದಾಸ ಹೈಸ್ಕೂಲ್ ಆವರಣದಲ್ಲಿ ಗಡಿನಾಡ ಜಾನಪದ ಸಂಭ್ರಮ ಹಾಗೂ ಡಕ್ಕ ಬಿಡುಗಡೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ದಿನಾಂಕ 15/3/2019 ಶಿರಾ ತಾಲೂಕ್ ದ್ವಾರನಕುಂಟೆಯ ಕಾಳಿದಾಸ ಹೈಸ್ಕೂಲ್ ಆವರಣದಲ್ಲಿ ಗಡಿನಾಡ ಜಾನಪದ ಸಂಭ್ರಮ ಹಾಗೂ ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆಯವರು ಬರೆದ ನಾಡೋಜ ಸಾರಾ ಅಬೂಬ್ಕರ್ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಗೊರವರ ಕುಣಿತದ ಹಿರಿಯ ಕಲಾವಿದರಾದ ಗೊರವರ ನಿಂಗಜ್ಜ ಉದ್ಘಾಟಿಸಿದರು. ಅಧ್ಯಕ್ಷತೆಯನ್ನು ಮುಖ್ಯೋಪಾಧ್ಯಾಯರಾದ GK ಬೊಮ್ಮಲಿಂಗಪ್ಪ,
ಪುಸ್ತಕ ಬಿಡುಗಡೆಯನ್ನು ಕಾರ್ಯಕ್ರಮದ ನಿವೃತ್ತ ಪ್ರಾಂಶುಪಾಲರಾದ ಪಿಎಚ್ ಮಹೇಂದ್ರಪ್ಪ, ಶಿರಸೀಮೆ ಸಾಂಸ್ಕೃತಿಕ ವೇದಿಕೆಯ ಅಧ್ಯಕ್ಷರಾದ ಗೋಮರದಳ್ಳಿ ಮಂಜುನಾಥ್ ಹಾಗೂ ಅರೆವಾದ್ಯ ಕಲಾವಿದರಾದ ಬಿಕೆ ನರಸಿಂಹರಾಜುರವರು ಅತಿಥಿಗಳಾಗಿ ಪಾಲ್ಗೊಂಡಿದ್ದರು. ನಿವೃತ್ತ ಪ್ರಾಂಶುಪಾಲರಾದ ಮಹೇಂದ್ರಪ್ಪರವರು ಮಾತನಾಡಿ, ಪ್ರತಿಯೊಬ್ಬ ವ್ಯಕ್ತಿಯ ಆತ್ಮವಿಕಾಸಕ್ಕೆ ತನ್ನೊಳಗಿನ ದಾರ ನಿರ್ಧಾರವೇ ಕಾರಣ. ಸಾರಾ ಅಬೂಬ್ಕರ್ ಮುಸ್ಲಿಂ ಸಂಪ್ರದಾಯದ ಬಿಗಿಯಾದ ಕಪಿಮುಷ್ಟಿಯನ್ನು ಬಿಡಿಸಿಕೊಂಡು ಅದರೊಳಗಿನ ತ್ರಿವಳಿಯಂತಹ ಅಪಾಯಕಾರಿ ಸಂಪ್ರದಾಯದ ವಿರುದ್ಧ ಹೋರಾಟ ಮಾಡಿದ ರೀತಿ ಅವರಿಗೆ ರಾಷ್ಟ್ರೀಯ ಮನ್ನಣೆ ತಂದುಕೊಟ್ಟಿದೆ ಎಂದು ತಿಳಿಸಿದರು. ಬಿಕೆ ನರಸಿಂಹರಾಜು ಮಾತನಾಡಿ, ಈ ನೆಲದಲ್ಲಿ ಹುಟ್ಟಿ ಇಲ್ಲಿನ ಸಂಸ್ಕೃತಿಯನ್ನು ಹೀರಿ ಬೆಳೆದು ಹೊರಗಡೆ ಹೋಗಿ ನೆಲೆಸಿ ಇಲ್ಲಿಗೆ ಬರುವುದು ಅವರ ಹೆಣ ಮತ್ತು ಹಣ ಮಾತ್ರ. ಇಂತಹವರಿಂದ ಯಾವುದೇ ಮೌಲ್ಯ ನಿರೀಕ್ಷಿಸುವಂತಿಲ್ಲ. ಆದರೆ ಚಿಕ್ಕಣ್ಣ ಎಣ್ಣೆಕಟ್ಟೆ ಈ ನೆಲದ ಅಜ್ಞಾತ ಕಲಾವಿದರನ್ನು ಪತ್ತೆ ಮಾಡಿ ಅವರಿಗೆಲ್ಲ ಹಿಂದಿನ ಸಂಸ್ಕೃತಿಯನ್ನು ಬೆಳೆಸುತ್ತಿರುವ ರೀತಿ ಆದರ್ಶವಾಗಿದೆ ಎಂದರು. ಅಮರದಳ್ಳಿ ಮಂಜುನಾಥ್ ಮಾತನಾಡಿ, ಸಾರಾ ಅಬೂಬ್ಕರ್ ಜಾತ್ಯತೀತ ಮನಸ್ಥಿತಿಯ ಮೊಟ್ಟ ಮೊದಲ ಮಹಿಳಾ ಲೇಖಕಿ. ಕಾಸರಗೋಡಿನ ಇವರ ಬದುಕನ್ನು ಬಯಲುಸೀಮೆಯ ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆ ಸಮಗ್ರವಾಗಿ ಅಧ್ಯಯನ ಮಾಡಿ ಈ ಕೃತಿ ರಚಿಸಿರುವುದು ಜಾತ್ಯತೀತ ಎಲ್ಲರಿಗೂ ಹೆಮ್ಮೆ ಪಡುವಂತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಾನಪದ ಸಂಗೀತವನ್ನು ದ್ವಾರಣಕುಂಟೆ ಜಯಣ್ಣ, ತಂಬೂರಿ ಪದವನ್ನು ಶ್ರೀಮತಿ ಗೌರಮ್ಮ ಶ್ರೀ ಪುಟ್ಟಮ್ಮ, ತಡಕಲೂರು ನಾಗರಾಜ್ ಗೋವಿಂದರಾಜು, ಗಣೆ ಪದವನ್ನು ಬೇವಿನಹಳ್ಳಿಯ ಶ್ರೀ ಕೊರ್ಲೆ ತಿಮ್ಮಣ್ಣ, ಗುರುವರ ಕುಣಿತವನ್ನು ಕೋಡಿಹಳ್ಳಿ ಈರಣ್ಣ ನಿಜಲಿಂಗಪ್ಪ ತಂಡ, ರೇಣುಕ ಎಲ್ಲಮ್ಮನ ಕಾವ್ಯವನ್ನು ಡಾಕ್ಟರ್ ಸಿದ್ಧಲಿಂಗಣ್ಣ ಎಂ ಕೆ ಪಾಳ್ಯ, ಕರ್ನಾಟಕ ಜನಪದ ಪರಿಷತ್ತಿನ ಶಿರಾ ಘಟಕದ ಅಧ್ಯಕ್ಷರಾದ ಆರ್ ತಿಪ್ಪೇಸ್ವಾಮಿ ಉಪಸ್ಥಿತರಿದ್ದರು. ಮಲ್ಲರಿಗೆ ಬಲ ವರವನ್ನು ಕೊಟ್ಟರು. ಬಲ ವರವನ್ನು ಕೊಡ ತಕ್ಷಣ ಬಲ ದೇವತೆ ಬಲ ಇಂದ್ರ ಅಗ್ನಿ ವರುಣ ಬಲ ಋಷಿ ಪುಂಗವರು ಬಲ ಇವನ್ನು ಹಿಡಿದು ಬಲ ಶಿಕ್ಷಿಸುತ್ತಿದ್ದರು. ಬಲ ಆಗ ಬಲ ಋಷಿ ಪುಂಗವರು ಬಲ ಯಜ್ಞಯಾಗಾದಿಗಳನ್ನು ಕೆಡಿಸುತ್ತಾ ಬಲ ಗೋವುಗಳನ್ನು ಕೊಲ್ಲುತ್ತಾ ಬಲ ಸ್ತ್ರೀಯರನ್ನು ಹಿಂಸಿಸುತ್ತಾ ಬಲ ಈ ರೀತಿಯಾಗಿ ಶಿಕ್ಷೆ ಕೊಡುತ್ತಾ ಇರುವಾಗ ಬಲ ಆಗ ಪರಮಾತ್ಮನಲ್ಲಿ ಬಲ ಶಿವನಲ್ಲಿ ಹೋಗಿ ಬಲ ದೇವತೆಗಳು ಬಲ ಋಷಿ ಪುಂಗವರು ಬಲ ಪರಮೇಶ್ವರನಲ್ಲಿ ಹೋಗಿ ಬಲ ಮರೆಹಿಟ್ಟರು. ಬಲ ಪರಮೇಶ್ವರನು ಬಲ ಏ ದೇವತೆ ಋಷಿ ಪುಂಗವರೇ ಬಲ ಇಲ್ಲಿಗೆ ಬಂದ ಕಾರಣವೇನೆಂದು ಕೇಳಲು ಬಲ ಸ್ವಾಮಿ ಬಲ ಬ್ರಹ್ಮದೇವನು ಬಲ ಮಣಿಮಲ್ಲಾರೆಂಬ ದೈತ್ಯರಿಗೆ ಬಲ ವರವನ್ನು ಕೊಟ್ಟು ಬಲ ನಮ್ಮಗಳನ್ನು ಬಲ ಈ ರೀತಿಯಾಗಿ ಬಲ ಶಿಕ್ಷಿಸುತ್ತಿರುತ್ತಿದ್ದಾರೆ. ಬಲ ಆದ ಕಾರಣ ಬಲ ನಮ್ಮಗಳನ್ನು ಬಲ ರಕ್ಷಣೆ ಮಾಡುತ್ತಂದೆ ಎಂದು ಬಲ ಶಿವನನ್ನು ಬೇಡಲು ಬಲ ಪರಶಿವನು ಬಲ ತತಸ್ತು ಬಲ ನಿಮ್ಮ ನಿಮ್ಮ ಸ್ಥಾನಕ್ಕೆ ಬಲ ತೆರಳಿರಿ. ಆ ಮಣಿಮಲ್ಲಾಸುರರನ್ನು ಬಲ ನಾನು ಸಂಹಾರ ಮಾಡುತ್ತೇನೆಂದು ಬಲ ಅಭಯವನ್ನು ಕೊಟ್ಟು ಬಲ ಕಳಿಸಿದರು. ಬಲ ಆಗ ಪರಮೇಶ್ವರನು ಬಲ ಈ ಭೂಲೋಕಕ್ಕೆ ಬಲ ಕುರುಬರ ಬೀರಪ್ಪನ ಮನೆಯಲ್ಲಿ ಬಲ ಮಾನವನಾಗಿ ಬಲ ಉದ್ಭವಿಸಿದನು. ಬಲ ಅದೇ ಗಂಗೆ ಮಾಳಮ್ಮ ಪಾರ್ವತಿಯು ಗಂಗೆ ಮಾಳಮ್ಮನಾಗಿ ಬಲ ರೇವಣ ಸಿದ್ದಪ್ಪನ ಮನೆಯಲ್ಲಿ ಉದ್ಭವಿಸಿದರು. ಬಲ ಸಣ್ಣರಾಗಿ ದೊಡ್ಡರಾಗಿ ಬೆಳೆದು ಬಲ ಪ್ರಾಯಸ್ಥರಾದರು. ಬಲ ಪ್ರಾಯಸ್ಥರಾದಾಗ ಬಲ ಕುರಿಗಳನ್ನು ಕಾದನು. ಬಲ ತುಪ್ಪುಡವನ್ನು ಕತ್ತರಿಸಿದನು. ಬಲ ಕಂಬಳಿಯನ್ನು ಎದನು. ಬಲ ಪರಮಾತ್ಮನೆಂದು ಬಲ ಅರಿಯಲಿಲ್ಲ. ಬಲ ಆಗ ಬಲ ಪ್ರಾಯಸ್ಥನಾದ ಬಲ ಮೈಲಾರನಿಗೆ ಬಲ ರೇವಣ ಸಿದ್ದಪ್ಪನ ಮನೆ ಮಗಳಾದ ಗಂಗೆ ಮಾಳಮ್ಮನನ್ನು ಬಲ ಕೇಳಿ ಮೈಲಾರನಿಗೆ ಬಲ ಮದುವೆ ಮಾಡಿದರು. ಬಲ ಮದುವೆ ಮಾಡಿದ ತಕ್ಷಣ ಬಲ ಪರಮಾತ್ಮನು ಬಲ ಮಣಿಕಾಸುರ ಮಲ್ಲಾಸುರರೆಂಬ ಬಲ ದೈತ್ಯರನ್ನು ಬಲ ಸಂಹಾರ ಮಾಡೋದಕ್ಕೋಸ್ಕರ ಬಲ ಆಗ ಕಾಡಿಗೆ ಬಲ ಬಿಳೆ ಕುದುರೆಯನ್ನೇರಿ ಬಲ ತನ್ನ ರಕ್ಷಣೆಗೋಸ್ಕರ ಬಲ ಜೂಲು ನಾಯಿಯನ್ನು ಮಾಡಿ ಬಲ ಗೊರವರ ವೇಷವನ್ನು ತಾಳಿ ಬಲ ಮೈಲಾರಲಿಂಗನು ಬಲ ಮಣಿಮಲ್ಲ ರಾಕ್ಷಸರ ಬಲ ಸಂಹಾರಕ್ಕೆ ಹೊರಟನು. ಬಲ ಎಷ್ಟು ಯುದ್ಧ ಮಾಡಿದರು ಬಲ ಮಣಿಮಲ್ಲಾಸುರರು ಬಲ ಮಡಿಯಲಿಲ್ಲ. ಬಲ ದೇವ ಬಲ ಮಡಿಯಲಿಲ್ಲ. ಬಲ ಆಗ ಬಲ ಪರಮಾತ್ಮನು ಬಲ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪ್ರಧ್ವನಿ.